ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ ಅಂತ ಹೇಳ್ಬೋದು. ಏನಪ್ಪ ನೋಡೋಣ, ತುಂಬ ಎಕ್ಸೈಟಿಂಗ್ ಅಂತ ನ್ಯೂಸ್ ಇದೆ. ಯಾವ್ದೇ ಕಣಕ್ಕೂ ಈ ವಿಡಿಯೋ ಮಿಸ್ ಮಾಡ್ಕೊಕ್ ಹೋಗ್ಬಿಡಿ ಅಂತ ಹೇಳ್ತೀನಿ. ನನ್ ಮಗನೇ ಯಾಕೋ ಹಂಗ್ ಕಿಚ್ತಿಯಾ ಹೇಳ್ದೆ ತಾನೆ, ಸುಮ್ಮನೆ ಬಾಬ್ರು ಅಂದಿದ್ರೆ ಆಗ್ತಿತ್ತು. ಕಿಚ್ಚಾಡ್ಕೊಂಡು ಕರಿಯೋದಂತದೇನು ನಿಂದ ನಂಗಂತೂ. ಓಕೆ ಗೈಸ್, ಇವಾಗ ಏನ್ ಮಾಡಕ್ಕಾಗಲ್ಲ, ಅವನ್ನ ಬಿಟ್ಟಾಕನ್ನ. ಅವನ್ನ ಇವಾಗ ಏನ್ ಗುರು ಫಸ್ಟ್ ನ್ಯೂಸ್ ನೋಡೋಣ. ಏನ್ ಗುರು ಫಸ್ಟ್ ನ್ಯೂಸ್ ಅಂದ್ರೆ, ಒಂದು ಬೀಟಾ ರಿಲೀಸ್ ಆಯ್ತು. ಯಾವ ಬೀಟಾ ಅಂದ್ರೆ iOS 14.2 ಬೀಟಾ 2 ರಿಲೀಸ್ ಆಯ್ತು. ಇರುತ್ತೆ ಮತ್ತೆ ಬಾಕ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ಆಪಲ್ ಬಾಕ್ಸ್ ಅಲ್ಲಿ ಅಂತ, ಏರ್ಪೋಡ್ಸ್ ಮತ್ತೆ ಒಂದು ಪವರ್ ಅಡಾಪ್ಟರ್ ಮತ್ತೆ ಒಂದು ಕೇಬಲ್ ಬರುತ್ತೆ. ಕೇಬಲ್ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ರಿಮೂವ್ ಮಾಡ್ತಾವ್ರಂತೆ. ಇವಾಗ ಬರ್ತಿರೋ ರೂಮರ್ಸ್ ಪ್ರಕಾರ iOS 14.2 ಅಲ್ಲಿ ಅದು ರಿವೀಲ್ ಆಗಿದೆ ಅಂತೆ. ಲೀಕರ್ ಲೀಕ್ ಮಾಡಿದ್ದಾರೆ. ಇವಾಗ ಲೀಕರ್ಸ್ ಲೀಕ್ ಮಾಡೋದೇ ಕೆಲಸ, ಅವ್ರಿಗಿನ್ನೇನು ಇರಲ್ಲ. ಇವಾಗ ಏನಾಗಿದೆಯಪ್ಪ ಅಂದ್ರೆ, ನಾವು ಗಮನಿಸ್ಬೇಕು ಅಂದ್ರೂ ಕೂಡ ಆಪಲ್ ವಾಚ್ Series 6 ಲಾಂಚ್ ಆಯ್ತು. ಅದರಲ್ಲಿ ಪವರ್ ಅಡಾಪ್ಟರ್ ಇನ್ನೇ ಅದನ್ನು ರಿಮೂವ್ ಮಾಡಿದ್ದಾರೆ. ಏನಕ್ಕೆ ರಿಮೂವ್ ಮಾಡಿದ್ರು ಅಂದ್ರೆ, ಐಫೋನ್ ಯೂಸರ್ಸ್ ಏನಿದ್ದಾರೆ ಅವ್ರ ಹತ್ರ ಪವರ್ ಅಡಾಪ್ಟರ್ ಆಲ್ರೆಡಿ ಇರುತ್ತೆ. ಅದಕ್ಕೋಸ್ಕರ ಅದೊಂದು ರೀಸನ್, ಮತ್ತೆ ಈ ವೇಸ್ಟ್ ಮತ್ತೆ ನಮ್ಮ ಅರ್ತ್ ಎನ್ವೈರನ್ಮೆಂಟ್ ಏನಿದೆ ಅದನ್ನ ಕಾಪಾಡಕ್ಕೋಸ್ಕರ ಅದನ್ನ ರಿಮೂವ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ರೀಸನ್, ಆಪಲ್ ಒಂದು ಟಾರ್ಗೆಟ್ ರೀಚ್ ಮಾಡ್ಬೇಕಂತ ಇದ್ದಾರೆ. ಅದೇನ್ ಟಾರ್ಗೆಟ್ ಅಪ್ಪ ಅಂದ್ರೆ, 2030 ನಾವು ಕಂಪ್ಲೀಟ್ ಈ ವೇಸ್ಟ್ ನ ಎಷ್ಟಾಗುತ್ತೋ ಅಷ್ಟು ರಿಡ್ಯೂಸ್ ಮಾಡಲೇಬೇಕು, ಅಂದ್ರೆ ಕಮ್ಮಿ ಮಾಡಲೇಬೇಕು ಅಂತ ಅವ್ರೊಂದ್ ಏನೋ ಟಾರ್ಗೆಟ್ ಏನೋ ಇದೆ, ಅದಷ್ಟು ಕಮ್ಮಿ ಮಾಡಕ್ಕೆ ಹೋಗ್ತಿದ್ದಾರೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಇದನ್ನ ರಿಮೂವ್ ಮಾಡ್ತಿರೋದು. ಮಾತು ಅಂದ್ರೆ, ಇವಾಗ ಏರ್ ಪಾಡ್ಸ್ ಅಂತಾರೆ, ಏರ್ ಬಡ್ಸ್ ಕೂಡ ಅಂತಾರೆ, ಅದನ್ನ ಬಾಕ್ಸ್ ಅಲ್ಲಿ ಬಂದಿರುತ್ತೆ ಅದು, ಅದನ್ನು ರಿಮೂವ್ ಮಾಡ್ತಿದ್ದಾರಂತೆ. ಅದು ಕನ್ಫರ್ಮ್ ಆಗಿರೋದು ಹೆಂಗಪ್ಪ ಅಂದ್ರೆ, iOS 13.2 ಅಪ್ಡೇಟ್ ಏನಿದೆ, ಬೀಟಾ 2 ರಿಲೀಸ್ ಆಯ್ತು ನಿನ್ನೆ, ಅದು ಅದ್ರಲ್ಲಿ ಗೊತ್ತಾಗಿದೆ ರಿಮೂವ್ ಮಾಡ್ತಿದ್ದಾರೆ ಏರ್ ಪಾಡ್ಸ್ ಅಂತ. ಅಡಾಪ್ಟರ್ ರಿಮೂವ್ ಮಾಡ್ತಿದ್ದಾರೆ ಅಂತಿದ್ದಾರೆ. ಅಡಾಪ್ಟರ್ ರಿಮೂವ್ ಮಾಡೋ ಡೌಟ್, ಏರ್ ಪಾಡ್ಸ್ ರಿಮೂವ್ ಮಾಡಿದ್ರೆ 100% ಮಾಡ್ಬೋದು, ಇದೇನು ದೊಡ್ಡ ಮ್ಯಾಟರ್ ಏನು ಆಗಲ್ಲ. ಏರ್ಪೋ ಅಡಾಪ್ಟರ್ ಏನಕ್ಕೆ ರಿಮೂವ್ ಮಾಡಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಹೊಸದಾಗಿ ಐಫೋನ್ ಬೈ ಮಾಡೋರು ಇರ್ತಾರೆ, ಅವ್ರಿಗೆ ಅಡಾಪ್ಟರ್ ಬೇಕೇ ಬೇಕಾಗಿರುತ್ತೆ. ಅವ್ರಿಗೆ ಅದಕ್ಕೋಸ್ಕರ ಇನ್ನೊಂದು ಇನ್ವೆಸ್ಟ್ ಮಾಡಕ್ಕೆ ಯಾರು ಕೂಡ ರೆಡಿ ಆಗಿರಲ್ಲ. ಅಡಾಪ್ಟರ್ ಕೇಬಲ್ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಮೇ ಬಿ ಏರ್ಪೋಡ್ಸ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಅದನ್ನ ಯಾರು ಇತ್ತೀಚೆಗೆ ಯಾರು ಯೂಸ್ ಮಾಡ್ತಿಲ್ಲ ಏರ್ಪೋಡ್ಸ್ ನ. ನನ್ನ ಹತ್ರನು ಇದೆ, ನಾನು ಅದನ್ನ ಯೂಸ್ ಮಾಡ್ತಿಲ್ಲ. ಹಂಗೆ ಮೂಳೆಲ್ ಬಿದ್ದಿದ್ದೆ, ಬಾಕ್ಸ್ ಅಲ್ಲೇ ಇದೆ, ಸೀಲ್ ಒಂದು ಓಪನ್ ಆಗಿ ಮಾಡಿ ಇಕ್ಕಿದ್ದೀನಿ ಅಷ್ಟೇ, ಇನ್ನೇನು ಯೂಸ್ ಮಾಡ್ತಿಲ್ಲ. ಇದೇ ತರ ತುಂಬಾ ಜನ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅದನ್ನ ಏನು ಯೂಸ್ ಇಲ್ಲ ಅಂತ ರಿಮೂವ್ ಮಾಡುತ್ತಾರೆ. ಇಲ್ಲಾಂದ್ರೆ ಅದ್ರ ರಿಮೂವ್ ಮಾಡಿ ಏರ್ ಪಾಡ್ಸ್ ಏರ್ ಏನಿದೆ ಅಂದ್ರೆ ಬ್ಲೂಟೂತ್ ಅದು ಹಾಕಿದ್ರು ಹಾಕ್ಬೋದು, ಹೇಳಕ್ ಆಗಲ್ಲ. ಅಂದ್ರೆ ಐಫೋನ್ ಬಾಕ್ಸ್ ಬರಬೇಕು, ಐಫೋನ್ ಲಾಂಚ್ ಆಗಿ ನಮ್ ಕೈಗೆ ಸೇರಿ ಬಾಕ್ಸ್ ನ ರಿಮೂವ್ ಮಾಡಿ ಅದ್ರೊಳಗೆ ಏನೇನಿದೆ ಅಂತ ನೋಡೋರ್ಗೂ ಗೊತ್ತಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ನೋಡೋಣ. ಏನಪ್ಪ ಇವಾಗ. ನೆಕ್ಸ್ಟ್ ಏನ್ ಗುರು ಅಂದ್ರೆ, ಐಫೋನ್ 12 ಸ್ಟೋರೇಜ್ ಬಗ್ಗೆ. ಸ್ಟೋರೇಜ್ ಎಲ್ಲ ನಿಮ್ಗೆ ಗೊತ್ತಿದೆ, 65 GB ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ವೇರಿಯಂಟ್ ಬಂತು 65, 68 ಏನೇ ಇದೆ. ಇವಾಗ ಏನಪ್ಪ ಪ್ರೋ ಮಾಡಲ್ ಅಲ್ಲಿ 128 GB
ಸ್ಟಾರ್ಟಿಂಗ್ ಅದು 68 GB ಏನಿತ್ತು ಅದನ್ನ ರಿಮೂವ್ ಮಾಡಿದ್ದಾರೆ ಪ್ರೋ ಮಾಡೆಲ್ ಅಲ್ಲಿ. ಇವಾಗ ಬರೀ 128 GB ಮಾತ್ರ ವೇರಿಯಂಟ್ ತಗೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ಇರೋದೇ ನಮ್ಗೆ ಅದು 128, ಆದ್ಮೇಲೆ ನಮ್ಗೆ ಮಿಕ್ಕಿದ್ದು 500 1 TB ಆ ತರ ಹೋಗುತ್ತೆ ಅನ್ಕೊಡ್ತೀನಿ. ನೋಡ್ಬೇಕು ಇದು ಇನ್ನೂ ರಿಲೀಸ್ ಆದ್ಮೇಲೆ ಎಲ್ಲ ನಮ್ಗೆ ಗೊತ್ತಾಗೋದು. ಇದರಲ್ಲಿ ನಾನು ಇಷ್ಟು ಹೆಂಗ್ ಕವರ್ ಮಾಡಿದೀನಿ ರೂಮಸ್, ಅದೆಲ್ಲ ರಿಲೀಸ್ ಆದ್ಮೇಲೆ ನಮ್ಗೆ 100% ನಮ್ಗೆ ಗೊತ್ತಾಗೋದು. 50% ನಿಜ ಇದ್ರು ಕೂಡ ಇನ್ 50% ನಂಬಕ್ಕಾಗಲ್ಲ. ಒಂದೊಂದ್ ಕಡೆ ಏನಾಗುತ್ತೆ ಅಂದ್ರೆ ಫುಲ್ 100% ಫುಲ್ ಫೇಕ್ ನ್ಯೂಸ್ ಆಗ್ಬಿಟ್ಟಿರುತ್ತೆ. ನಮ್ಗೆ ಆಪೇಲೆ ಬೇರೆದೇನೋ ಅನೌನ್ಸ್ ಮಾಡುತ್ತೆ, ನಮ್ಗೆ ರೂಮ್ ಲೀಕಸ್ ಬೇರೆ ತರ ಏನೋ ಅನೌನ್ಸ್ ಆಗಿರುತ್ತೆ. ಹೇಳಕ್ ಆಗಲ್ಲ, ಒಂದೊಂದ್ಸಲ ರೂಮರ್ಸ್ ಲೀಕ್ಸ್ 100% ಕನ್ಫರ್ಮ್ ಆಗುತ್ತೆ, ಒಂದೊಂದ್ಸಲ ಆಗದೇನು ಇರುತ್ತೆ. ಎಕ್ಸಾಂಪಲ್ ತಗೋಬೇಕಂದ್ರೆ ಇತ್ತೀಚೆಗೆ ಆದ ಐಪ್ಯಾಡ್ ರೂಮರ್ಸ್, ಅದು 100% ಕನ್ಫರ್ಮ್ ಆಯ್ತು. ಏನೇನ್ ರೂಮರ್ಸ್ ಬಂದಿತ್ತು ಅದೆಲ್ಲ ಸೇಮ್ ಅದೇ ತರನೆ ಬಂತು ಆಪೆಲ್ ಅಲ್ಲು. ಈ ತರ ಹೇಳಕ್ ಆಗಲ್ಲ, ನಿಜನೂ ಆಗುತ್ತೆ ಫೇಕೂ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಪೂರ್ತಿ ನಂಬಕ್ ಹೋಗ್ಬೇಡಿ, 50-60% ಮಾತ್ರ ನಂಬಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಟೈಮ್ ಬಂತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಗೈಸ್. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಆದಷ್ಟು ಬೇಗನೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್.